ಓಡದ ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ ಮೋಡದ ಸಾಲುಗಳಿಗೆ ಸ್ವಾಗತ 1517 ರಲ್ಲಿ ಕ್ರೈಸ್ತತ್ವದಲ್ಲಿ ಸುಧಾರಣೆ ತಂದಂತ ಮಾರ್ಟಿನ್ ಲೂಥರ್ 505 ವರ್ಷಗಳ ನಂತರವೂ ಇಂದಿಗೂ ನಮ್ಮ ನೆನಪಿನಲ್ಲಿ ಉಳಿದಂತಹ ವ್ಯಕ್ತಿ ಆ ಸುಧಾರಕನಿಗೆ ಪತಿಗೆ ಬೆನ್ನೆಲುಬಾಗಿ ನಿಂತಂತ ಪತ್ನಿ ಕ್ಯಾಥರಿನ್ ವಾನ್ ಬೋರಾ ಕುರಿತು ನಮಗೆ ತಿಳಿದಿದೆಯೋ ಆತನು ಬಹು ಪ್ರೀತಿಯಿಂದ ಅವಳನ್ನು ಕಿಟ್ಟಿ ನನ್ನ ಎಲುಬೇ ಎಂದು ಕರೀತಿದ್ದನಂತೆ ಜನವರಿ 29, 1499 ಕ್ಯಾಥರಿನ್ ಜರ್ಮನಿಯ ಲಿಪೆಂಡೋಫ್ನಲ್ಲಿ ಹುಟ್ಟುತ್ತಾಳೆ ಆಕೆಯ ತಾಯಿ ಅವಳಿಗೆ 5 ವರ್ಷದವಳಾಗಿರುವಾಗ ತೀರ್ಕೊಂಡ್ಳು ಆಕೆಯ ತಂದೆ ತಾಯಿ ಸತ್ತ ನಂತರ ಆಕೆಯ 9ನೇ ವಯಸ್ಸಿನಲ್ಲಿ ನಿಮ್ಷನ್ನಲ್ಲಿರುವಂಥ ಕ್ರೈಸ್ತ ಸನ್ಯಾಸಿನಿಯರ ಕಾನ್ವೆಂಟಿನಲ್ಲಿ ಸೇರಿಸಿದ್ನು ಆ ಸಣ್ಣ ಪ್ರಾಯದಲ್ಲಿ ಬೆಳೆಯಲು ಅದೊಂದು ಒಳ್ಳೆಯ ಸ್ಥಳ ಆಗಿರಲಿಲ್ಲ ಆದರೆ ಆಕೆಗೆ ಭದ್ರತೆ ಆಹಾರ ಮತ್ತು ಒಳ್ಳೆಯ ಸ್ನೇಹಿತರು ದೊರಕಿದರು ಅಕ್ಟೋಬರ್ 8, 1515 ರಲ್ಲಿ ಆಕೆಯು ಕ್ರಿಸ್ತನಿಗೆ ವಿವಾಹವಾಗುವಂತೆ ಅಧಿಕೃತವಾಗಿ ಸನ್ಯಾಸಿನಿಯಾದಳು ಈಗಿನ ಮಾತಿನಲ್ಲಿ ಹೇಳೋದಾದರೆ ನನ್ ಅಥವಾ ಸಿಸ್ಟರ್ ಎಂಬುದಾಗಿ ನಾವು ಕರೆಯುವಂತೆ ಅದಾದ 2ನೇ ವರ್ಷದಲ್ಲಿ ವಿಟನ್ಬರ್ಗ್ನ ಪ್ರೊಫೆಸರ್ ಆದಂಥ ಮಾರ್ಟಿನ್ ಲೂಥರ್ ತನ್ನ 95 ಸಿದ್ಧಾಂತಗಳನ್ನು ಅಂದಿನ ರೋಮನ್ ಕ್ಯಾಥಲಿಕ್ ಸಭೆಯ ಬಾಗಿಲಿಗೆ ಜಡಿದು ಒಂದು ದೊಡ್ಡ ಕ್ರಾಂತಿಯನ್ನು ಉಂಟುಮಾಡಿ ಆಕೆಯ ಜೀವಿತವೇ ಬದಲಾಗುವುದೆಂದು ಆಕೆಗೆ ತಿಳಿದಿರಲಿಲ್ಲ ಸುಧಾರಣೆಯ ಉಪದೇಶ ಜರ್ಮನಿಯಲ್ಲಿ ಹರಡುವಾಗ ಅನೇಕ ಮಂದಿ ಸನ್ಯಾಸಿಗಳು ವಿಶ್ವಾಸಿಗಳಾಗಿ ಬದಲಾದರು ತಮ್ಮ ಕಾನ್ವೆಂಟ್ಗಳಿಂದ ಸನ್ಯಾಸಾಶ್ರಮದಿಂದ ತಪ್ಪಿಸಿಕೊಂಡರು ಕೆಲವು ಸನ್ಯಾಸಿಗಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಬಹಳವಾಗಿ ದಂಡಿಸಲ್ಪಟ್ಟರು ಮತ್ತೆ ಕೆಲವರು ಸೆರೆಮನೆಗೆ ತುತ್ತಾದರು 12 ಸನ್ಯಾಸಿನಿಯರು ನಿಮ್ಷನ್ ಕಾನ್ವೆಂಟ್ನಿಂದ ಹೊರಬರಲಿಕ್ಕೆ ಲೂಥರ್ನಿಗೆ ಕರೆ ಕಳುಹಿಸುತ್ತಾರೆ ಆತನು ಅವರನ್ನು ತಪ್ಪಿಸಿಕೊಳ್ಳಲು ನೆರವು ನೀಡುತ್ತಾನೆ ಈಸ್ಟರ್ನ ಒಂದು ಸಂಜೆ ಧೈರ್ಯಶಾಲಿಯಾಗಿರುವಂಥ ಹೆನ್ರಿ ಮತ್ತು ಲಿಯೋನಾರ್ಡ್ ಕಾಪೆ ಎಂಬಂಥ ವ್ಯಾಪಾರಿಗಳು ಕಾನ್ವೆಂಟ್ ಒಳಗೆ ತಮ್ಮ ಉರುಳುವ ಗಾಡಿಯಲ್ಲಿ ಕೊಳಗಗಳನ್ನು ಕಳುಹಿಸಿದರು ಸ್ವಾರಸ್ಯಕರವಾದದ್ದೆಂದರೆ 12 ಮಂದಿಯನ್ನು ಕೊಳಗದೊಳಗೆ ಇರಿಸಿ ಒಳಗೆ ಹೋಗುವಾಗ ಸಂದೇಹಗೊಂಡಂಥ ವ್ಯಕ್ತಿಯೊಬ್ಬ ಅದನ್ನು ಏನೆಂದು ಕೇಳಿದ ಅದು ಮೀನುಗಳು ಎಂದು ತಟ್ಟನೆ ಉತ್ತರಿಸಿಬಿಟ್ಟ 3 ಯುವತಿಯರು ತಮ್ಮ ಮನೆಗಳಿಗೆ ಹಿಂತಿರುಗಿದರು 9 ಮಂದಿ ವಿಟನ್ಬರ್ಗ್ಗೆ ಹಿಂತಿರುಗಿದರು ಅಲ್ಲಿ ಅವರಿಗೆ ವಿವಾಹವಾಗಲು ಯುವಕರನ್ನು ಹುಡುಕಿದರು 2 ವರ್ಷಗಳ ನಂತರ ಎಲ್ಲರಿಗೂ ಮದುವೆಯಾದ ಮೇಲೆ ಉಳಿದದ್ದು ಕ್ಯಾಥರಿನ್ ವಾನ್ ಬೋರಾ ಮಾತ್ರ ಲೂಥರ್ ಆಕೆಗೊಬ್ಬ ಸಂಗಾತಿಯನ್ನು ಹುಡುಕಿದನು ಆದರೆ ಅವನ ಪ್ರಯತ್ನಗಳು ಫೇಲ್ಯೂರ್ ಆಯಿತು ಆಕೆಯು ಪ್ರೀತಿಸಿದಂಥ ವ್ಯಕ್ತಿಯು ಬೇರೊಂದು ಹುಡುಗಿಯನ್ನು ವಿವಾಹವಾದನು ಆಕೆಯು ಡಾಕ್ಟರ್ ಲೂಥರ್ ತನ್ನನ್ನು ವಿವಾಹವಾಗುವುದಾದರೆ ಸಮ್ಮತಿಸದೇ ಇರುವುದಿಲ್ಲವೆಂಬುದಾಗಿ ಸೂಚಿಸುತ್ತಾಳೆ ಕೆಲವು ತಿಂಗಳುಗಳಾದ ಮೇಲೆ ಲೂಥರ್ ಬಹಳ ಬಲಹೀನನಾದನು ಅವನು ವಿವಾಹವಾಗದ ಸನ್ಯಾಸಿಯಾಗಬೇಕಾಗಿದ್ದವನು ಆದರೆ ವಿವಾಹವಾಗಲು ತೀರ್ಮಾನಿಸಿಕೊಂಡ ಅದು ಅನೇಕರಿಗೆ ಅಚ್ಚರಿ ಮೂಡಿಸಿತು ಆದರೆ ಆ ವಿವಾಹದ ಕುರಿತು ತನ್ನ ಸ್ನೇಹಿತನಿಗೆ ಹೇಳುತ್ತಾ ಸೈತಾನನಿಗೆ ಗುರಿಯಿಟ್ಟು ಹೊಡೆಯಲಿಕ್ಕೆಂದೇ ನಾನು ಕ್ಯಾಥರಿನ್ಳನ್ನು ವಿವಾಹವಾಗಲು ನಿರ್ಧರಿಸಿದೆನು ಎಂಬುದಾಗಿ ಹೇಳ್ತಾನೆ ಲೂಥರ್ ಆಗಾಗ್ಗೆ ಆರ್ಥಿಕ ಮುಗ್ಗಟ್ಟಿನಲ್ಲೂ ಇದ್ದ ಅವನು ತನ್ನ ಪುಸ್ತಕಗಳಿಗೆ ಯಾವುದೇ ಹಣವನ್ನು ತನ್ನ ವೆಚ್ಚಕ್ಕಾಗಿ ಹೆಚ್ಚಾಗಿ ಪಡೆಯುತ್ತಿರಲಿಲ್ಲ ಅವನ ಆದಾಯ ಬಹಳ ಕಡಿಮೆ ಇತ್ತು ಮತ್ತು ನಿರಂತರವಾಗಿಯೂ ಅವನಿಗಿರಲಿಲ್ಲ ಅಗತ್ಯವಿದ್ದವರಿಗೆ ಅವನು ಧಾರಾಳವಾಗಿ ನೀಡುತ್ತಿದ್ದ ತನ್ನನ್ನು ವಿವಾಹವಾಗುವಂಥ ಪತ್ನಿಗೆ ಅದನ್ನೇ ಬಲವಂತಪಡಿಸೋದರಲ್ಲಿ ನ್ಯಾಯ ಇದೆಯೋ ಜೂನ್ 13, 1525 ರಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಮತ್ತು ಕ್ಯಾಥರಿನ್ ವಾನ್ ಬೋರಾ ಖಾಸಗಿಯಾಗಿ ಆಶ್ರಮ ರೂಪಾಂತರಗೊಂಡಂಥ ಸನ್ಯಾಸಾಶ್ರಮದಲ್ಲಿಯೇ ಲೂಥರ್ ವಾಸವಾಗಿದ್ದಂಥ ಸ್ಥಳದಲ್ಲಿಯೇ ವಿವಾಹವಾದರು ಶತ್ರುವು ಅವರ ಬಗ್ಗೆ ತಪ್ಪಾದ ಸುದ್ದಿಗಳನ್ನು ಹಬ್ಬಿಸಿದ ಜನರು ಇದನ್ನು ನಂಬಿದರು ಒಬ್ಬ ವ್ಯಕ್ತಿಯು ಅವರಿಗೆ ಹುಟ್ಟಲಿಕ್ಕಿರುವಂಥ ಮಗು ಕ್ರಿಸ್ತ ವಿರೋಧಿಯಾಗುವನು ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳಿಬಿಟ್ನು ಎಂತಹ ಪ್ರಾರಂಭ ನೋಡ್ರಿ ವಿವಾಹವಾಗುವಾಗ ಲೂಥರ್ಗೆ 42 ವಯಸ್ಸು ಕ್ಯಾಥರಿನ್ಗೋ 25 ವರ್ಷವಾಗಿತ್ತು ಎಷ್ಟು ದೊಡ್ಡ ಗ್ಯಾಪ್ ಅವರ ವಿವಾಹಿಕ ಕುಟುಂಬ ಜೀವಿತವು ಯಶಸ್ವಿಯಾಗುವುದೋ ಇತಿಹಾಸವು ದಾಖಲಿಸುವಂತೆ ಅವರ ವಿವಾಹ ಯಶಸ್ವಿಯಾಗಿದ್ದು ಮಾತ್ರವಲ್ಲ ಅದು ಬರಲಿರುವಂಥ ಶತಮಾನಗಳಿಗೆ ಒಂದು ಅದ್ಭುತವಾದ ಮಾದರಿ ಜೀವಿತವನ್ನೇ ಮುಂದಿಟ್ಟಿತು ಪ್ರಿಯರೇ ಯಾವುದೇ ವಿವಾಹ ರೀತಿಯ ಜೀವಿತವನ್ನು ಅರಿಯದೇ ಇರುವಂಥ ಪಾದ್ರಿ ಸಮೂಹ ಮತ್ತು ಬೋಧಕರ ಕುಟುಂಬಗಳಿಲ್ಲದೆ ಬೆಳೆದಂತಹ ವ್ಯಕ್ತಿ ಸ್ನೇಹ ಸೌಹಾರ್ದತೆ ಪೋಷಕತ್ವ ಮಕ್ಕಳ ನಡುವಿನ ಸಂಬಂಧಗಳು ಪ್ರಾಕ್ಟಿಕಲ್ ಆಗಿ ನಡೆಸಲಿಕ್ಕೆ ಇಂಥ ವ್ಯಕ್ತಿಗೆ ಸಾಧ್ಯವೋ ಒಬ್ಬ ಗಂಡನಾಗಿ ಒಬ್ಬ ತಂದೆಯಾಗಿ
ಆದರೆ ಈ ಪಾದ್ರಿಯ ಸರಳವಾದಂಥ ಕುಟುಂಬವು ಮನುಕುಲಕ್ಕೆ ಒಂದು ಪ್ರತಿಷ್ಠೆಯುಳ್ಳಂಥ ಗೌರವಾನ್ವಿತವಾದಂಥ ಪ್ರಯೋಜನಕರವಾದಂಥ ದಾಂಪತ್ಯ ಜೀವಿತವನ್ನೇ ನಡೆಸಿತು. ಇದಕ್ಕೆ ಮುಖ್ಯ ಕಾರಣ ಕ್ಯಾಥರಿನ್ಗೂ ಕೂಡ ನಾವು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಪ್ರಿಯರೇ, ಬನ್ನಿ, ಇಂಥ ಒಂದು ಒಳ್ಳೆಯ ದಾಂಪತ್ಯ ಜೀವಿತಕ್ಕೆ ವಯಸ್ಸಿನ ವಯೋಮಿತಿಯನ್ನು ನೋಡದೆ ಈ ಪ್ರೊಫೆಸರ್ನೊಂದಿಗೆ ಮುಡುಪಾಗಿಟ್ಟಳು ಅವಳ ಜೀವಿತವನ್ನು ತಿಳಿಯೋಣ. ಮುಂದಿನ ಸಂಚಿಕೆಯಲ್ಲಿ ಮೋಡದ ಸಾಲುಗಳ ಉಳಿದ ಭಾಗವನ್ನು ಕೇಳಲಿಕ್ಕೆ ಮರೆಯದೇ ಇರಿ. ಗಾಡ್ ಬ್ಲೆಸ್ ಯು.